ನಿನ್ನೆ ಮಗ ಕೊರೋನಾಗೆ ಬಲಿ ಇವತ್ತು ಆಘಾತದಿಂದ ತಾಯಿ ಕೂಡ ಸಾವನ್ನಪ್ಪಿದ್ದಾರೆ ರಾಯಚೂರು ಜಿಲ್ಲೆಯ ಮಾನ್ವಿಯಲ್ಲಿ ನಡೆದಿರುವಂತಹ ಒಂದು ಮನಕಲಕುವಂತಹ ಘಟನೆ ಈಕೆಯ ಮಗ ಕೊರೋನಾದಿಂದ ಬಳಲುತ್ತಾ ಇದ್ದರು ಉಸಿರಾಟದ ತೊಂದರೆಯಿಂದ ನಿನ್ನೆ ರಾತ್ರಿ ಸಬ್ ರಿಜಿಸ್ಟ್ರಾರ್ ಸಾವನ್ನಪ್ಪಿದ್ರು 45 ವರ್ಷದ ಶಕೀಲ್ ಅಹಮದ್ ಇವರು ಹೈದರಾಬಾದ್ನ ಪ್ರೈವೇಟ್ ಹಾಸ್ಪಿಟಲ್ ಟ್ರೀಟ್ಮೆಂಟ್ ನಲ್ಲಿದ್ದರು ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಇವರು ಮೃತಪಟ್ಟರು ಮಗ ಮೃತಪಟ್ಟನಲ್ಲ ಅಂತಕಂತ ಸುದ್ದಿಯನ್ನ ಕೇಳಿ ಆಘಾತದಿಂದ ತಾಯಿ ಕೂಡ ಇವತ್ತು ಮೃತಪಟ್ಟಿದ್ದಾರೆ ಅವರೇನು ಕೊರೋನಾ ಪೇಷಂಟ್ ಆಗಿರಲಿಲ್ಲ ಆದರೆ ಮಗನ ಸಾವು ಎಂಥವರನ್ನು ಕೂಡ ಒಂದು 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 ರೀತಿ ದಿಗ್ಭ್ರಾಂತರನ್ನಾಗಿ ಮಾಡಿಬಿಡುತ್ತೆ ಆ ಆಘಾತದ ಹೊಡೆತವನ್ನು ಅವರಿಗೆ ತಳ್ಕೊಳ್ಳಕಾಗಿಲ್ಲ ಹಾಗಾಗಿ ಅವರು ಕೂಡ ಮೃತಪಟ್ಟಿದ್ದಾರೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಪಡೆಯೋಣ ನನ್ನ ಕೊಲೀಗ್ ವಿಜಯ್ ಜಗಟ್ಕಲ್ ಅವರಿಂದ ವಿಜಯ್ ಏನಿದು ಕತೆ ಏನಿದೆ ಇದರ ಬಗ್ಗೆ ವರದಿ ಖಂಡಿತವಾಗಿ ಅರವಿಂದ ಇದು ನಿಜಕ್ಕೂ ಕೂಡ ಏನು ಒಂದು ಮಗನ ಒಂದು ಏನು ಸಾವಿನ ಸುದ್ದಿಯನ್ನ ಕೇಳಿದ ತಾಯಿ ನಿಜಕ್ಕೂ ಕೂಡ ಒಂದು ಆಘಾತವನ್ನ ತರಿಸ್ಕೊಳ್ಳಕ್ಕಾಗದೆ ಏನು ಉದ್ಯೋಗಾದ್ಯಂತ ಸಾವನ್ನಪ್ಪಿರುವಂತದ್ದು ಅಂದ್ರೆ ಕರೋನಾ ಭೀತಿ ಅಂದ್ರೆ ಕರೋನಾ ನಿಜವಾಗ್ಲೂ ಕೂಡ ಮನುಷ್ಯನ ಎಷ್ಟು ಕಾಡ್ತಾ ಇದೆ ಅದ್ರ ಜೊತೆಗೆ ಅದರ ಭೀತಿ ಕೂಡ ಎಷ್ಟು ಮಟ್ಟಿಗಿದೆ ಅನ್ನೋದಕ್ಕೆ ಇದೊಂದು ಉದಾಹರಣೆ ಅಂತ ಹೇಳ್ಬೋದು ಈಗಾಗಲೇ ಆ ತಾಯಿಗೂ ಕೂಡ ಪಾಸಿಟಿವ್ ಇತ್ತು ಅನ್ನುವಂತ ಮಾಹಿತಿ ಇರುವಂತದ್ದು ಏನು 20 ಜುಲೈ 25ನೇ ತಾರೀಕು ಸಬ್ ರಿಜಿಸ್ಟ್ರಾರ್ ಏನೆಂದರೆ ಅವ್ರಿಗೆ ಕೋವಿಡ್ ಇರುವಂತದ್ದು ಏನು ದೃಢ ಆಗಿತ್ತು ಅವ್ರನ್ನ ರಾಯಚೂರಿನ ಒಪೆಕ್ ಆಸ್ಪತ್ರೆಯಲ್ಲಿ ದಾಖಲಿಸಿದ್ರು ತೀವ್ರ ಉಸಿರಾಟದಿಂದ ತೊಂದರೆಯಿಂದ ಅವ್ರು ಬಳಲ್ತಾ ಇದ್ರು ಹೀಗಾಗಿ ಅವ್ರನ್ನ ಹೆಚ್ಚಿನ ಚಿಕಿತ್ಸೆಗಿಂತ ಹೈದರಾಬಾದ್ಗೆ ಕರ್ಕೊಂಡು ಹೋಗಲಾಗಿತ್ತು ಆದ್ರೆ ಅವರು ಏನು ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದಾರೆ ಅವರ ಒಂದು ಸುದ್ದಿಯನ್ನ ತಿಳಿದಂತ ಅವರ ತಾಯಿ ಕೂಡ ಏನು ಹೃದಯಾಘಾತಕ್ಕೆ ಒಳಗಾಗಿ ಸಾವನ್ನಪ್ಪಿರುವಂತದ್ದು ಜೊತೆಗೆ ಅವರ ಆ ಮನೆಯಲ್ಲಿ ಏನು ಇನ್ನೊಬ್ಬ ಹಿರಿಯ ಮಗನಿಗೂ ಕೂಡ ಪಾಸಿಟಿವ್ ಇದೆ ಹೀಗಾಗಿ ನೊಂದಿದ್ದಂತ ಆ ಏನು ತಾಯಿ ಇದ್ಲು ಮಗನ ಸಾವಿನ ಸುದ್ದಿಗೆ ಏನು ಒಂದು ಒಂದು ದುಃಖವನ್ನ ತಡೆದುಕೊಳ್ಳಾಗದೆ ಸಾವನ್ನಪ್ಪಿರುವಂತದ್ದು ಅಂದ್ರೆ ಒಂದೇ ದಿನದ ಗ್ಯಾಪ್ ಅಲ್ಲಿ ತಾಯಿ ಮತ್ತು ಮಗ ಸಾವನ್ನಪ್ಪಿರುವಂತದ್ದು ಒಂದು ದುರದೃಷ್ಟಕರಂತ ಒಂದು ಘಟನೆ ಅಂತ ಹೇಳ್ಬೋದು ಅರವಿಂದ್ ಅಲ್ಲ ಈಗ ಅವರು ಏನು ಹೃದಯಾಘಾತದಿಂದ ಸಾವನ್ನಪ್ಪಿದ್ದ ಅವರ ತಾಯಿ ಹೇಗೆ ಅಂತ ಅವ್ರಿಗೆ ಕರೋನಾ ಇತ್ತು ಅನ್ನುವಂತ ಮಾಹಿತಿ ಇದೆ ಆದ್ರೆ ಅವರ ಸಾವಿನ ಏನು ಕಾರಣ ಇದೆ ಅದು ಕೋವಿಡ್ ಇದ್ದನೇ ಸಾವನ್ನಪ್ಪಿದಾರ ಅನ್ನುವಂಥದ್ದು ಇನ್ನೂ ಸ್ಪಷ್ಟವಾಗಿಲ್ಲ ಆದ್ರೆ ಅವರ ಸಾವು ಸಂಭವಿಸಿರುವಂತದ್ದು ಹೃದಯಾಘಾತದಿಂದ ಅನ್ನುವಂಥದ್ದು ವೈದ್ಯರು ಹೇಳಿರುವಂತ ಮಾಹಿತಿ ಅರವಿಂದ್ ಓಕೆ ಇವಾಗ ಅಂದ್ರೆ ಈಗ ರಿಪೋರ್ಟ್ ಅವ್ರ ತಾಯಿ ಮೃತಪಟ್ಟ ಮೇಲೆ ಬಂದಿದೆಯಾ ಪಾಸಿಟಿವ್ ಅಂತ ಈಗಾಗ್ಲೇ ಅವ್ರಿಗೂ ಕೂಡ ಏನು ಪಾಸಿಟಿವ್ ಇತ್ತು ಅವ್ರನ್ನು ಕೂಡ ಐಸೋಲೇಷನ್ ಅಲ್ಲಿ ಇರಿಸಲಾಗಿತ್ತು ಆದ್ರೆ ಅವರ ಆರೋಗ್ಯ ಸ್ಥಿತಿ ಅಂತ ಏನು ಹದಗೆಟ್ಟಿರ್ಲಿಲ್ಲ ಮತ್ತು ಅವರು ಚೇತರಿಸಿಕೊಳ್ಳುವಂತಹ ಮಟ್ಟದಲ್ಲಿ ಅವರ ತಾಯಿ ಇದ್ರು ಆದ್ರೆ ಅವರ ಮಗನ ಸ್ಥಿತಿ ಮಾತ್ರ ಏನು ತೀವ್ರ ಉಸಿರಾಟ ತೊಂದರೆ ಇದ್ದಿದ್ರಿಂದ ಗಂಭೀರವಾಗಿತ್ತು ಅಂತ ಹೇಳ್ಬೋದು ಆದ್ರೆ ಅವರ ತಾಯಿ ಗುಣಮುಖರಾಗಬಹುದು ಅನ್ನುವಂಥದ್ದು ವೈದ್ಯರ ಒಂದು ಭರವಸೆ ಆಗಿತ್ತು ಆದ್ರೆ ಯಾವಾಗ ಮಗ ಏನು ತೀರ್ಕೊಂಡಿದ್ದಾನೆ ಅನ್ನುವಂತ ವಿಷಯ ತಾಯಿಗೆ ಗೊತ್ತಾಯ್ತು ಅದಾದ ನಂತರದಲ್ಲಿ ಅವರಿಗೆ ಹೃದಯಾಘಾತವಾಗಿ ಸಾವನ್ನಪ್ಪಿರುವಂತದ್ದು ಓಕೆ ಥ್ಯಾಂಕ್ ಯು ವಿಜಯ್ ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ